ಎಸ್ ಬಹಳ ಬಿಸಿ ನಡುವೆ ಬೆಳಿಗ್ಗೆ ಆದರೆ ನಾಗಮಂಗಲ ನಾಗಮಂಗಲದವ್ರ ಕಾರ್ಯಕ್ರಮದಲ್ಲಿ ಬಿಸಿ ಆಗಿರ್ತಿದ್ರು. ನಾನಾಗಲೇ ಹೇಳಿದೆ ಡಿ ಕೆ ಶಿವಕುಮಾರ್ ಇವತ್ತು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಅದೇ ಡಿ ಕೆ ಶಿವಕುಮಾರ್ ವಿಧಾನಸೌಧಕ್ಕೆ ಕಾಲಿಟ್ಟ ಗಳಿಗೆಯಲ್ಲೇ ಇವರು ಕೂಡ ಏನವರು 700 ಗೆಲ್ತಾರೆ, ಇವರು ನಾಗಮಂಗಲದಿಂದ ಇಂಡಿಪೆಂಡೆಂಟ್ ಆಗಿ ಗೆಲ್ತಾರೆ. ಅಲ್ಲಿ ವಿರೋಧಿಗಳ ಸಂಖ್ಯೆ ಕಡಿಮೆ ಇರುತ್ತೆ. ಇಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಪ್ರಬಲ ವಿರೋಧಿಗಳ ವಿರುದ್ಧ ಭಾರೀ ಬಹುಮತ ಪಡೆದು ಗೆದ್ದು ವಿಧಾನಸೌಧದ ಮೆಟ್ಲತ್ತಾರೆ. ಬಟ್ ಅವರು ಸಿ ಎಂ ಕ್ಯಾಂಡಿಡೇಟ್, ಇವರು ಕ್ಷೇತ್ರದಲ್ಲಿ ನಾನು ಒಬ್ಬ ಮತ್ತೆ ಎಂ ಎಲ್ ಎ ಆಗಿ ನಾಗಮಂಗಲ ಜನ ಋಣ ತೀರಿಸಬೇಕು ಅನ್ನೋ ಮಾತನಾಡ್ತಾರೆ. ಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಮಂತ್ರಿ ಯಾ ಒಂದು ಅವಕಾಶ, ಈಗ ಇಂಡಿಪೆಂಡೆಂಟ್ ಆಗಿ ಬೇರೆ ಹೋಗ್ತಿದ್ದೀರಿ, ಏನು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ? ಈಗ ನಾನು ಕೇಳ್ಕೊಂಡಿದ್ದೀನಿ, ದೇವರದು ಬಹಳ ಜ್ಯೋತಿಷ್ಯನೂ ಕೇಳ್ತೀನಿ ನಾನು. ದೇವೇಗೌಡರ ಸಂಪರ್ಕದಲ್ಲಿ ಇದ್ಮೇಲೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲ ಜ್ಯೋತಿಷ್ಯಗಾರರು ಪರಿಚಯ ಇದೆ. ಓಕೆ ಓಕೆ, ಬಹಳಷ್ಟು ಜನ ಜ್ಯೋತಿಷ್ಯಗಾರರು ಕೇಳಿದ್ದೀನಿ. ನನ್ನ ನಣೆ ಬರ ತುಂಬಾ ರಾಜಯೋಗ ಚೆನ್ನಾಗಿದೆ, ನಾನು ಗೆದ್ರಿ ಸರಿ ಮಂತ್ರಿ ಆಗಿ ಆಯ್ತೀನಿ. ಎಂ ಎಲ್ ಎ ಆಗದಾರು ಯಾಕೆ ಗೆಲ್ಲಬೇಕು ಸರ್? ಮಂತ್ರಿ ಆಗ್ಲೇಬೇಕು ಅಂತ 100%. ಎಸ್, ಇಂಡಿಪೆಂಡೆಂಟ್ ಆಗಿ ನಿಂತು ಬರೀ ಶಾಸಕನಾಗದಷ್ಟೇ ಅಲ್ಲ ಮಂತ್ರಿ ಆಗ್ತೀನಿ ಅಂತ ನಾನು ಬಹಳಷ್ಟು ಜ್ಯೋತಿಷಿಗಳನ್ನ ಕೇಳಿದ್ದೀನಿ. ಹಣೆ ಬರ ಚೆನ್ನಾಗಿದೆ ಅನ್ನೋ ವಿಷಯದಲ್ಲಿ ಬಹಳ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ. ಒಂದಂತೂ ಸ್ಪಷ್ಟ, ನಾಗಮಂಗಲದಲ್ಲಿ 2004 ನಂತರ ಅಂದರೆ ಆ ಚುನಾವಣೆ ಆದಮೇಲೆ ವರ್ಸಸ್ ಫೈಟ್ ನಡೀತಾ ಇತ್ತು. ಇದೀಗ ಟ್ರಯಾಂಗಲ್ ಫೈಟ್, ತ್ರಿಕೋನ ಸ್ಪರ್ಧೆ. ಶಿವರಾಮೇಗೌಡರು ಬಹಳಷ್ಟು ಕಾನ್ಫಿಡೆನ್ಸ್ ಆಗಿದ್ದಾರೆ, ನಾಗಮಂಗಲ ಜನ ನಮ್ಮನ್ನು ಕೈ ಹಿಡಿತಾರೆ ಬಿಕಾಸ್ ಆಫ್ ನಾನು 10 ಏನು ಮಾಡಿದ್ದೀನಿ ಅದನ್ನು ಜನ ಓದಾಗ ಹೇಳ್ತಿದ್ದೀನಿ, ನಾನೇ ಮರ್ತುಬಿಟ್ಟಿದ್ದೀನಿ ಜನ ಹೇಳ್ತಿದ್ದಾರೆ ಅಂತ. ಬಟ್ ಜನ ಒಂದು ವಿಷಯ, ಮಂಡ್ಯದ ರಾಜಕಾರಣದ ವಿಚಾರ ಹೇಗೆ ಅಂದರೆ ಅಂಬರೀಷ್ ಅವ್ರನ್ನ ರಾಮನಗರದ ಜನ ಸೋಲಿಸಿದಾಗ ಲೋಕಸಭೆಯಲ್ಲಿ ಗೆಲ್ಲಿಸಿ ಉತ್ತರ ಕೊಟ್ಟರು. ಅದೇ ಅಂಬರೀಷ್ ಅವ್ರನ್ನ 2008 ಶ್ರೀರಂಗಪಟ್ಟಣ ಜನ ಎಂ ಎಲ್ ಎ ಸೋಲಿಸ್ತಾರೆ. ಅದೇ ಜನ 2009 ಲೋಕಸಭೆಯಲ್ಲಿ ಮಂಡ್ಯದಲ್ಲಿ ಸೋಲಿಸ್ತಾರೆ. ಅದಾದಮೇಲೆ 13 ಗೆಲ್ಲಿಸ್ತಾರೆ, ಮಿನಿಸ್ಟರ್ ಆಗ್ತಾರೆ. ಮಂಡ್ಯ ಜನ ಕಂಪ್ಲೀಟ್ಲಿ ವಿಚಿತ್ರ, ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಸೊ ಹಾಗಾಗಿ ಆ ಥರದ ಹೃದಯ ಶ್ರೀಮಂತಿಕೆ ತುಂಬ ಚೆನ್ನಾಗಿದೆ ಅಂತ.